ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿ. ಯಾಕೆ ಅಂತಂದರೆ ನನ್ನ ವೀವರ್ ಕಮೆಂಟ್ ಮಾಡಿದರು, ಅಕ್ಕ ಫೇಸಲ್ಲಿ ಪಿಂಪಲ್ಸ್ ಎಲ್ಲ ಜಾಸ್ತಿ ಇದೆ, ಕಪ್ಪು ಕಲೆಗಳಿದೆ, ಯಾವ್ದಾದ್ರು ಹೋಮ್ ರೆಮಿಡಿ ಇದ್ದರೆ ಹೇಳಿ ಅಂತ. ಸೊ ನಾನು ಯೂಸ್ ಮಾಡ್ತಿರೋಂಥ ಹೋಮ್ ರೆಮಿಡಿನ ಹೇಳ್ತೀನಿ. ನಂದೇನು ಮಿಸ್ಟೇಕು ಅಂದರೆ, ನನಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಕ್ತಿತ್ತು. ನಾನು ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲ್ಲ. ಸೊ ಒಂದಿನ ಮಾಡೋದು, ಎರಡು ದಿನ ಬಿಡೋದು, ಹಾಗೆ ಮಾಡಿನೂ ಕೂಡ ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ ನೋಡಿ. ಫೇಸಿಗೆ ನಾನು ಏನನ್ನು ಕೂಡ ಅಪ್ಲೈ ಮಾಡಿಲ್ಲ, ಜಸ್ಟ್ ಬಟ್ಟಿಟ್ಟಿದ್ದೀನಿ, ಲಿಪ್ ಬ್ಲಮ್ ಹಾಕಿದ್ದೀನಿ, ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ. ನನ್ನ ಆಫ್ಟರ್ ಡಿಲಿವರಿ ನನ್ನ ಸ್ಕಿನ್ ತುಂಬಾ ಹಾಳಾಗಿತ್ತು. ಸೊ ಪಿಕ್ಸ್ ಹಾಕ್ತಿರ್ತೀನಿ ನೋಡಿ, ಮಧ್ಯ ಪಿಂಪಲ್ಸ್ ಎಲ್ಲ ಜಾಸ್ತಿ ಇತ್ತು, ಆಮೇಲೆ ಸ್ಕಿನ್ ಗ್ಲೋ ಇರಲಿಲ್ಲ, ಮತ್ತು ಈ ಬಾಯಿ ಹತ್ರ ಸಿಕ್ಕಾಪಟ್ಟೆ ಕಪ್ಪು, ಕತ್ತಿನ ಭಾಗ ಇವಾಗೂ ಸ್ವಲ್ಪ ಕಪ್ಪಿದೆ, ಇನ್ನೂ ಜಾಸ್ತಿ ಕಪ್ಪಿತ್ತು. ನಾನೇನಾದ್ರು ರೆಗ್ಯುಲರಾಗಿ ಅಂದರೆ ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಬಿಗಿನಿಂಗಲ್ಲಿ ಒಂದಷ್ಟು ದಿನ ನಾನು ಯೂಸ್ ಮಾಡಿದ್ದೆ ಆ್ಯಕ್ಚುಲಿ ಈ ಒಂದು ಹೋಮ್ ರೆಮಿಡಿ ನ. ಬಟ್ ಆಗ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗ್ತಿತ್ತು, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲಿಂದ. ಸೊ ಇಬ್ಬರು ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಮನೆ ಸ್ವಲ್ಪ ಕೆಲಸಗಳಿರುತ್ತೆ. ಸೊ ಗೊತ್ತಿರುತ್ತೆ ಹೌಸ್ ವೈಫ್ಗೆ, ನಿಮಗೆಲ್ಲ ಗೊತ್ತಿರುತ್ತಲ್ಲ ಇವಾಗಿನ ಸಿಚುಯೇಷನ್ ಯಾವ ಥರ ಇದೆ ಅಂತ. ಸೊ ಅಷ್ಟು ನನಗೆ ಬ್ಯೂಟಿ ಕಡೆ ಗಮನ ಕೊಡೋ ಅಷ್ಟು ಟೈಮ್ ಇರಲ್ಲ. ಆ್ಯಂಡ್ ಈವನ್ ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಥರ ನೀವು ಪೌಡ್ರನ್ನ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ನಿಮ್ಮ ಮೇಕಪ್ ಮಾಡಬೇಕು, ನೀವು ಚೆನ್ನಾಗಿ ಕಾಣಬೇಕು ಅಂತಂದರೆ, ನಿಮಗೆ ಒಳ್ಳೊಳ್ಳೆ ಕಾಸ್ಮೆಟಿಕ್ಸ್ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಮೇಕಪ್ ಮಾಡಲಿಲ್ಲ ಅಂದರೂ ನ್ಯಾಚುರಲಾಗಿ ಚೆನ್ನಾಗಿ ಕಾಣ್ಬೋದು. ಯಾಕೆ ಅಂತಂದರೆ ಹೆಣ್ಮಕ್ಳು ಗೃಹಿಣಿಯರಿಗೆ ಸೊ ಕೆಲಸಗಳು ಜಾಸ್ತಿ ಇರುತ್ತೆ. ಒಂದು ತಪ್ಪು ಕಲ್ಪನೆ ಮೇಕಪ್ ಮಾಡ್ಕೊಂಡೇ ಇರ್ತಾರೆ ಹೆಣ್ಮಕ್ಳು ಸದಾ ಅಂತ, ಆ ಥರ ಏನಿಲ್ಲ. ಬಟ್ ಎಲ್ಲರಿಗೂ ಇರುತ್ತಲ್ಲ ನಾವು ಚೆನ್ನಾಗಿರಬೇಕು ಅಂತ, ಅಂತನ್ನೋರು ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಹೆಚ್ಚಾಗಿದೆ, ಮುಖದ ಗುಳ್ಳೆಗಳು ಜೊತೆಗೆ ಕಲೆಗಳಿದೆ, ಮೊಡವೆ ಕಲೆಗಳು. ಸೊ ನೋಡಿ, ನನಗೂ ಸ್ವಲ್ಪ ಇದೆ. ನಾನು ಕಂಟಿನ್ಯೂಸಾಗಿ ಯೂಸ್ ಮಾಡ್ಕೊಂಬಂದಿದ್ರೆ ನನಗಿನ್ನೂ ರಿಸಲ್ಟ್ ಚೆನ್ನಾಗಿ ಸಿಗ್ತಿತ್ತು. ಸೊ ನಾನು ದಿನಕ್ಕೊಂದು ಬ್ಯೂಟಿ ಟಿಪ್ ವೀಡಿಯೋನು ಕೂಡ ಆಗಾಗ ಶೇರ್ ಮಾಡ್ತೀನಿ, ನೀವು ಕೇಳ್ತಿದ್ದೀರಲ್ಲ. ಸೊ ಅದಕ್ಕೋಸ್ಕರ ಹೇರ್ ಕೇರ್ ವೀಡಿಯೋಸ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಹೇರ್ಸು. ನಾನು ಯಾವ ಸ್ಟ್ರೇಟ್ನಿಂಗು ಏನು ಮಾಡಿಸಲ್ಲ, ತುಂಬ ಚೆನ್ನಾಗಾಗುತ್ತೆ. ಸೊ ಆ ಒಂದು ಹೇರ್ ಕೇರ್ನ ಮಾಡಿದರೆ ಒಂದು ಹೇರ್ ಪ್ಯಾಕ್ಸ್ ಆಗ್ಬೋದು, ಮನೇಲಿ ಯಾವ ಥರ ಹೇರ್ ಕೇರ್ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಈವನ್ ಐಬ್ರೋಸ್ ಕೂಡ, ನನ್ನ ಐಬ್ರೋಸ್ ಕೂಡ ನಾನೇ ಮಾಡ್ಕೊಳ್ಳೋದು ನೋಡಿ. ಸೊ ಬಿಗಿನಿಂಗಲ್ಲಿ ವಿಡಿಯೋ ಮಾಡಿದ್ದೀನಿ, ನಂಗೆ ಗೊತ್ತಿರಲಿಲ್ಲ ಆವಾಗ. ಸೊ ಯಾವ ಥರ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋದು ಅಂತ. ಸೊ ನನ್ನ ಐಬ್ರೋಗೆ ಇವಾಗೆಲ್ಲ ಜಸ್ಟ್ ಹೊರಗೋಗಿ ಐಬ್ರೋ ಮಾಡಿಸ್ಕೊಳ್ಳೋಕ್ಕೂ ತುಂಬ ಭಯ. ಮನಿ ಒಂದು ಇಂಟೆನ್ಷನಲ್ಲಿ ನೋಡಿದ್ರೆ 40 ರುಪೀಸ್ ತೊಗೋತಾರೆ ಐಬ್ರೋ ಮಾಡೋದಕ್ಕೆ. ಸೊ ನಾವು ಮನೇಲಿ ಆಮೇಲೆ ಕೆಲವೊಂದು ಸಲ ಏನಾಗುತ್ತೆ, ಐಬ್ರೋ ಮಾಡಿಸ್ಬೇಕಾದ್ರೆ ನಮಗೆ ಅಷ್ಟು ಚೆನ್ನಾಗಿ ಶೇಪ್ ಬರಲಿಲ್ಲ, ನಾವು ಅಂದ್ಕೊಂಡಿದ್ದ ಥರ ಐಬ್ರೋ ಮಾಡಿಲ್ಲ ಇವರು ಅಂತ ಅನಿಸುತ್ತೆ. ಸೊ ಅದಕ್ಕೇ ಮನೇಲೇ ಆರಾಮಾಗಿ ನಮಗೆ ಯಾವ ಥರ ಬೇಕೋ ಆ ಥರ ಐಬ್ರೋ ಮಾಡ್ಕೋಬೋದು. ನನ್ನ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿ, ನಿಮ್ಗೆ ಆ ವಿಡಿಯೋ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ನಾವು ಮನೆಯಲ್ಲಿ ಐಬ್ರೋನ ಮಾಡ್ಕೋಬೋದು ಆರಾಮಾಗಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನಂದೇ ನೋಡಿ ಎಕ್ಸಾಂಪಲ್. ಸೊ ಮಾಡಿ ಆಯಿತು, ಒಂದು 10 ಡೇಸ್ ಮೇಲೆ ಆಯಿತು. ಸೊ ನನಗಷ್ಟು ಹೇರ್ಸ್ ಬಂದಿಲ್ಲ, ಎಕ್ಸ್ಟ್ರಾ ಹೇರ್ಸ್ ಬಂದಿಲ್ಲ. ಸೊ ಯಾವಾಗಲೂ ಒಮ್ಮೊಮ್ಮೆ ನಾನು ಮಾಡ್ಕೊಳ್ಳೋದು, ಐಬ್ರೋ ಕೂಡ ಮಾಡ್ಕೊಳ್ಳೋದು. ಸೊ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಒಂದು ಫೇಸ್ ವಾಶ್ ಪೌಡರು ಜೊತೆಗೆ ಬಾತಿಂಗ್ ಪೌಡರ್ನೂ ತೋರಿಸ್ತೀನಿ. ಏನಿಲ್ಲ, ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳಿಯೋಕೆ ಹೋಗ್ತೀರಾ ಅನ್ಬೇಕಾದ್ರೆ ಒಂದು 2 ನಿಮಿಷ ಅಪ್ಲೈ ಮಾಡಿದ್ರೆ ಸಾಕು, ಟೈಮ್ ಇದ್ದರೆ 5 ನಿಮಿಷ ಅಪ್ಲೈ ಮಾಡಿಬಿಡಿ. 2 ನಿಮಿಷ ಅಪ್ಲೈ ಮಾಡಿ ಈಗ ತೊಳೆದು ನೀವು ಒಂದು ಬಟ್ಟಿಟ್ಟರೆ ಸಾಕು, ಮುಖ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಂದರೆ ನೋಡಿ. ನಾನೇ ಇವಾಗ ಜಸ್ಟ್ ಹಚ್ಚಿ ತೊಳೆದು ಒಂದು ಬಟ್ಟಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣ್ತಿದೆ. ನನಗೂ ಪಿಂಪಲ್ಸ್ ಎಲ್ಲ ಇದೆ, ನಾನೇನು ಅಂಥ ಫಿಲ್ಟರ್ ಎಲ್ಲ ಏನು ಹಾಕಿ ವಿಡಿಯೋ ಮಾಡ್ತಿಲ್ಲ. ಸೊ ನಮಗೆ ದುಡ್ಡಿನ ಒಂದು ಕೊರತೆ ಇದೆ, ನಾವು ಪಾರ್ಲರ್ಗೆ ಹೋಗ್ಬೇಕು, ನಾವು ಚೆನ್ನಾಗಿ ಕಾಣಬೇಕು ಅಂತಂದರೆ ಆ ಥರ ಎಲ್ಲ ಏನಿಲ್ಲ ಸ್ನೇಹಿತರೆ. ನೀವು ಈ ಥರ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಸಾಕು. ಹಾಗಿದ್ರೆ ತಡ ಮಾಡಲ್ಲ, ಯಾವ ಥರ ಮಾಡೋದು, ಬಾತಿಂಗ್ ಪೌಡರು ಮತ್ತು ಫೇಸ್ ವಾಶ್ ಪೌಡರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಹೇಳಿದ್ದೆ, ಲಾಸ್ಟ್ ನನ್ನ ವಿಡಿಯೋ ಬಂದು ಒಂದು ಬಾಣಂತಿಯರ ಒಂದು ಹೊಟ್ಟೆ ಕರಗಿಸೋ ರಿಲೇಟೆಡ್ ಟಾಪಿಕ್
ಆಗಿರುತ್ತೆ ಅಂತ. ಬಟ್ ಈ ಒಂದು ಕಮೆಂಟ್ ಬರ್ತಾನೆ ಇರೋದ್ರಿಂದ, ಸೊ ನಿಮಗೆ ಬಾಯಿ ಸುತ್ತ ಕಪ್ಪಿದೆ ಅಂತಂದರೆ, ಮುಖದಲ್ಲಿ ಪಿಂಪಲ್ಸ್ ಇದೆ, ಕೈ ಕಾಲು ಕಪ್ಪಾಗಿದೆ ಅಂದರೆ ನೀವು ಈ ಬಾತಿಂಗ್ ಪೌಡರು ಮತ್ತು ಫೇಸ್ ವಾಶ್ ಪೌಡರು ಎರಡನ್ನೂ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ನನಗೆ, ನನ್ನದೇ ನೋಡಿ ಪಿಕ್ಸ್ ಹಾಕ್ತಿರ್ತೀನಿ, ಸೊ ವಿಡಿಯೋ ಮಧ್ಯ ಮಧ್ಯ ಬರ್ತಿರುತ್ತೆ. ಸೊ ಹಾಗಿದ್ರೆ ನೋಡಿ ಯಾವ ಥರ ಮಾಡೋದು ಅಂತ. ಅದಕ್ಕಿಂತ ಮೊದಲು ಈ ವಿಡಿಯೋನ ಲೈಕ್ ಮಾಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಮಾಡ್ತಿದ್ದೀನಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗಿದ್ರೆ ನೋಡಿ ಯಾವ ಥರ ಮಾಡಿ ಯೂಸ್ ಮಾಡೋದು ಅಂತ. ಸೊ ಬಳಸಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಈ ಥರ ಒಂದು ಬಾಕ್ಸ್ನ ತೊಗೊಂಡು ಅದಕ್ಕೆ ಒಂದು 3-4 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಬಳಸೋದ್ರಿಂದ ಮುಖದ ಕಲೆಗಳು ಹೋಗುತ್ತೆ, ಜೊತೆಗೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಜೊತೆಗೆ ಅರಿಶಿನ, ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು, 1.5 ಸ್ಪೂನ್ ಬೇಕಿದ್ರು ಹಾಕೋಬೋದು. ಜೊತೆಗೆ ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕಿದ್ದೀನಿ. ಸೊ ಫೈನಲಾಗಿ ಒಂದು ಸ್ವಲ್ಪ ಮುಲ್ತಾನಿ ಮಿಟ್ಟಿ ಪೌಡರ್ನು ಕೂಡ ಹಾಕಿದ್ದೀನಿ. ಸೊ ಈಗ ಅದನ್ನು ಬಾತಿಂಗ್ ಪೌಡರ್ಗೆ ಯೂಸ್ ಮಾಡಬಹುದು. ನೆಕ್ಸ್ಟು ನಾನು ಇನ್ನೊಂದು ಕಪ್ ತೊಗೊಂಡಿದ್ದೀನಿ, ಅದಕ್ಕೂ ಕೂಡ ಒಂದು 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಕಸ್ತೂರಿ ಅರಿಶಿನ. ನೋಡಿ, ಫೇಸಿಗೆ ಮುಲ್ತಾನಿ ಮಿಟ್ಟಿ ಪಪ್ಪಾಯ ಫ್ಲೇವರ್ ಇರೋದು ಒಂದು ಪ್ಯಾಕೆಟು. ಸೊ ಆ ಒಂದು ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ನೀವು ಈ ಥರ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಅದಕ್ಕೆ ಬೇಕಿದ್ರೆ ನೀವು ಬಾತಿಂಗ್ ಪೌಡರ್ಗೆ ಮುಲ್ತಾನಿ ಮಿಟ್ಟಿನ ಸ್ಕಿಪ್ ಮಾಡಬಹುದು. ಮುಲ್ತಾನಿ ಮಿಟ್ಟಿ ಪೌಡರ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಾಗುತ್ತೆ. ಇದು ಪಪ್ಪಾಯ ಫ್ಲೇವರ್ ಇರೋವಂಥ ಫೇಸ್ ವಾಶ್ ಪೌಡರ್ಗೆ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಬಾತಿಂಗ್ ಪೌಡರ್ ಕೂಡ ರೆಡಿಯಾಗಿದೆ, ಜೊತೆಗೆ ಫೇಸ್ ವಾಶ್ ಪೌಡರ್ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್ ಬನ್ನಿ, ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೀಗ. ನೋಡಿ, ನಾನು ಈ ಥರ ಒಂದು ಕಪ್ಪಲ್ಲಿ ಕಲಿಸ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಹೊತ್ತು ಒಂದು ಕಪ್ಪಲ್ಲಿ ಈ ಥರ ಹಾಕಿ, ಒಂದು ಸ್ಪೂನ್ ಹಾಕಿ ಕಲಿಸ್ಕೊಂಡು ಎವ್ರಿ ಡೇ ಯೂಸ್ ಮಾಡಿ ನಾನು ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಒಂದು ಫೇಸ್ ವಾಶ್ ಪೌಡರು ಬಾತಿಂಗ್ ಪೌಡರ್ನ ಮಾಡ್ಕೊಳ್ಳೋದು ಮನೇಲೆ, ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಟ್ರೈ ಯಾಕೆ ಮಾಡಬಾರ್ದು, ಪ್ರಯತ್ನ ಯಾಕೆ ಮಾಡಬಾರ್ದು? ಸೊ ಎಲ್ಲರಿಗೂ ತಮ್ಮ ತ್ವಚೆ ಚೆನ್ನಾಗಿರಬೇಕು, ತಮ್ಮ ಸ್ಕಿನ್ ಚೆನ್ನಾಗಿರಬೇಕು, ಸ್ಕಿನ್ ಹೆಲ್ತಿ ಆಗಿರಬೇಕು ಅಂತಂತಾರೆ. ಈ ಥರ ಒಂದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋಂಥ ಮನೇಲೆ ಮಾಡ್ಕೊಂಡಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಸ್ವಲ್ಪ ತುಂಬ ಕಳೆಗೊಂದಿದೆ, ಕಲೆಗಳಿದೆ ಅಂತಂದರೆ ನ್ಯಾಚುರಲ್ಲಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಟ್ರೈ ಮಾಡಿ ಈ ರೀತಿಯ ಒಂದಷ್ಟು ಹೋಮ್ ರೆಮಿಡೀಸ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ನೀವು ಇಷ್ಟೊತ್ತು ನೆಕ್ಸ್ಟ್ ವಿಡಿಯೋ ಹೊಟ್ಟೆಗೆ ಬಟ್ಟೆ ಕಟ್ಟೋದು ಹೇಗೆ ಬಾಣಂತಿಯರು ಅಂತ ತೋರಿಸ್ತೀನಿ. ಬಾಣಂತಿಯರು ಕೂಡ ನೀವು ಫೇಸ್ ವಾಶ್ ಮಾಡಬೇಕು ಅಂತಂದರೆ ಈ ಥರ ಪೌಡರ್ನ ಇಟ್ಕೊಂಡು ಫೇಸ್ ವಾಶ್ ಮಾಡಿ. ಸೊ ಚೆನ್ನಾಗುತ್ತೆ ಸ್ಕಿನ್ನು ಆಫ್ಟರ್ ಡಿಲವರಿ. ಸೊ ನೀವು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.